ನಮಸ್ತೆ ಫ್ರೆಂಡ್ಸ್. ಪಿಂಪಲ್ಸ್ ಯಾಕೆ ಆಗ್ತಾವ? ಕಾಸಸ್ ಆಫ್ ಆಕ್ನೆ. ನಂಬರ್ ಒನ್, ಆಯಿಲಿ ಸ್ಕಿನ್. ನಿಮ್ಮ ಸ್ಕಿನ್ ಭಾಳ ಎಣ್ಣೆ ಎಣ್ಣೆ ಇತ್ತು, ಫೇಸ್ ಮೇಲೆ ಭಾಳ ಎಣ್ಣೆ ಎಣ್ಣೆ ಇತ್ತು ಅಂತಂದ್ರೆ ನಿಮಗೆ ಪಿಂಪಲ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ನಂಬರ್ ಟು, ಡ್ಯಾಂಡ್ರಫ್. ನಿಮಗೆ ತಲೆ ಮೇಲೆ ಭಾಳ ಡ್ಯಾಂಡ್ರಫ್ ಇತ್ತು, ಅದು ಫೋರ್ಹೆಡ್ ಮೇಲೆ ಬಿದ್ದು ಬಿದ್ದು ಫೋರ್ಹೆಡ್ ಮೇಲೆ ಪಿಂಪಲ್ಸ್ ಆಗ್ತಾವ. ನಂಬರ್ ತ್ರೀ, ಹಾರ್ಮೋನಲ್ ಚೇಂಜಸ್. ಪ್ಯೂಬರ್ಟಿ ರೀಚ್ ಆಗೋಣ, ಒಂದು ವಯಸ್ಸಿಗೆ ಬಂದ್ಮೇಲೆ 14 ಇಯರ್ಸ್ ಹಿಡ್ಕೊಂಡು 25 ಇಯರ್ಸ್ ತನಕ ಏನು ಹಾರ್ಮೋನಲ್ ಚೇಂಜಸ್ ಆಗ್ತಾವ ಬಾಡಿದಾಗ, ಆ್ಯಂಡ್ರೋಜನ್ ಲೆವೆಲ್ಸ್ ಯಾವಾಗ ಜಾಸ್ತಿ ಆಗ್ತಾವ, ಸೊ ಪಿಂಪಲ್ಸ್ ಆಗ್ತಾವ ಫೇಸ್ ಮೇಲೆ. ನಂಬರ್ ಫೋರ್, ಅನುವಂಶಿಕ ಹೆರಿಡಿಟಿ. ನಿಮ್ಮ ಪೇರೆಂಟ್ಸಿಗೆ ನಿಮ್ಮ ಏಜ್ದಾಗಿದ್ದಾಗ 25 ಇಯರ್ಸ್, 14 to 25 ಇಯರ್ಸ್ದಾಗ ಅವ್ರಿಗೆ ಜಾಸ್ತಿ ಪಿಂಪಲ್ಸ್ ಇದ್ವು ಅಂತಂದ್ರೆ ನಿಮಗೂ ಆಗೋ ಚಾನ್ಸಸ್ ಜಾಸ್ತಿ ಇರ್ತಾವ. ನಂಬರ್ ಫೈವ್, ಡಯಟ್ರಿ ಚೇಂಜಸ್. ಹೈ ಪ್ರೋಟೀನ್ ಡಯಟ್ ಮತ್ತು ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಡಯಟ್ ಮತ್ತು ಡೈರಿ ಪ್ರಾಡಕ್ಟ್ಸ್, ಯು ಎನ್ ಮೂರು ತ್ರೀ ಥಿಂಗ್ಸ್ ಅದಾವ. ಪ್ರೋಟೀನ್ ಜಾಸ್ತಿ ತಿನ್ನೋದ್ರಿಂದ ಮತ್ತು ಮಿಲ್ಕ್ ಹಾಲು ಜಾಸ್ತಿ ಕುಡಿಯೋದ್ರಿಂದ ಮತ್ತು ಸ್ವೀಟ್ ರುಚಿಕರವಾದ ಪದಾರ್ಥ ಜಾಸ್ತಿ ತೊಗೊಳೋದ್ರಿಂದ ಪಿಂಪಲ್ಸ್ ಆಗ್ತಾವ. ಲಾಸ್ಟ್ ಏನದ, ಡ್ರಗ್ಸ್ದಿಂದ ಆಗ್ತಾವ. ಸೊ ಇದು ರೇರ್ ಇರ್ತದೆ, ಲೈಕ್ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಮೇಲೆ ಇರೋಣ, ಇಲ್ಲಂತಂದ್ರೆ ಆಂಟಿಸೈಕೋಟಿಕ್ ಡ್ರಗ್ಸ್ ಅದ ಲಿಥಿಯಂ ಅದರಲಿಂದ, ಇಲ್ಲ ಟಾಪಿಕಲ್ ನೀವು ಸ್ಟೀರಾಯ್ಡ್ ಕ್ರೀಮ್ ಏನರ ಹಚ್ಚಕತ್ತಿರ ಫೇಸ್ ಮೇಲೆ ಅಂದ್ರೆ ನಿಮಗೆ ಪಿಂಪಲ್ಸ್ ಆಗ್ತಾವ. ಬಾಯ್. ಐ ಆಮ್ ಡಾಕ್ಟರ್ ಶ್ರುತಿ ಮಾಥ್. ಫಾಲೋ ಮೀ ಫಾರ್ ಮೋಸ್ಟ್ ಸ್ಕಿನ್ ಆ್ಯಂಡ್ ಹೆಲ್ತ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ ಯು.